ಮತ್ತೊಮ್ಮೆ ಕೋಲಾರ ಸ್ಪರ್ಧೆ ಬಗ್ಗೆ ಸಿದ್ದರಾಮಯ್ಯನವರು ಪುನರುಚ್ಚರಿಸಿದ್ದಾರೆ. ನಾನು ಕೋಲಾರದಲ್ಲಿ 200% ಗೆದ್ದೆ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಸಿದ್ದರಾಮಯ್ಯನವರಲ್ಲಿದೆ. ನೋಡಿ, ಈಗಾಗಲೇ ಕೋಲಾರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ, ಯತೀಂದ್ರ ಅವರು ಈಗಾಗಲೇ ಸರ್ವೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋದು ಕೆಲವೊಂದಿಷ್ಟು ವಿಚಾರಗಳು ಹರಿದಾಡ್ತಾ ಇತ್ತಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಕೋಲಾರದಿಂದ ಸ್ಪರ್ಧೆ ಮಾಡಿದ್ರೆ ಸೋಲು ಖಚಿತ ಅನ್ನೋದು ಯತೀಂದ್ರ ಅವರ ಸರ್ವೆ ವಿಚಾರ ಅಂತೆ. ಸೊ ಹಾಗಾಗಿ ಆ ರೀತಿಯಾಗಿ ಯಾವುದು ಸರ್ವೆ ಮಾಡಿಸಿಲ್ಲ, ಅಂತ್ಯಕಂತಗಳಿಗೆ ನಾನು ಉತ್ತರಿಸೋದಿಲ್ಲ. ಅಂತಿಮ ಕ್ಷೇತ್ರದ ಆಯ್ಕೆ ಹೈಕಮಾಂಡ್ ಅವರಿಗೆ ಬಿಟ್ಟಿದ್ದು. ಸೊ ನಾನಂತೂ ಕೋಲಾರದಲ್ಲಿ ನಿಂತ್ಕೊಂಡ್ರೆ 200% ಗೆದ್ದೆ ಗೆಲ್ತೀನಿ ಅಂತ ಹೇಳಿ ಕಲಬುರಗಿಯಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಇಂಥದ್ದು ಇಲ್ಲ, ಅಂತ್ಯಕ್ಕಂತೆ ಇಲ್ಲ ನಮ್ಮ ಹತ್ರ. ನಾನು 100-100 ಗೆಲ್ತೀನಿ ಕೋಲಾರದಲ್ಲಿ. ಹೈಕಮಾಂಡ್ ಅವರು ಕೋಲಾರದಲ್ಲಿ ನಿಂತ್ಕೊಳ್ಳಿದ್ರೆ ನಿಂತ್ಕೋತೀನಿ. ನಾನು ಐ ಹ್ಯಾವ್ ಡಿಸೈಡೆಡ್ ಟು ಕಂಟೆಸ್ಟ್ ಫ್ರಮ್ ಕೋಲಾರ್ ಕಾನ್ಸ್ಟಿಟ್ಯುಯನ್ಸಿ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ ದಿ ಹೈಕಮಾಂಡ್. ಅಂಥದ್ದು ಇಲ್ಲ, ಅಂತ್ಯಕ್ಕಂತೆ ಇಲ್ಲ ನಮ್ಮ ಹತ್ರ. ನಾನು 100-100 ಗೆಲ್ತೀನಿ ಕೋಲಾರದಲ್ಲಿ. ಹೈಕಮಾಂಡ್ ಅವರು ಕೋಲಾರದಲ್ಲಿ ನಿಂತ್ಕೊಳ್ಳಿದ್ರೆ ನಿಂತ್ಕೋತೀನಿ. ನಾನು ಐ ಹ್ಯಾವ್ ಡಿಸೈಡೆಡ್ ಟು ಕಂಟೆಸ್ಟ್ ಫ್ರಮ್ ಕೋಲಾರ್ ಕಾನ್ಸ್ಟಿಟ್ಯುಯನ್ಸಿ ಸಬ್ಜೆಕ್ಟ್ ಟು ಅಪ್ರೂವಲ್ ಬೈ ದಿ ಹೈಕಮಾಂಡ್. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಪ್ರವೀಣ್, ಈಗಾಗಲೇ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರೆ, ಅಲ್ಲಿ ಸೋಲ್ತಾರೆ, ಈ ರೀತಿ ಸಾಕಷ್ಟು ಲೆಕ್ಕಾಚಾರಗಳು ಹರಿದಾಡ್ತಾ ಇದೆ. ಸೊ ಇದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಕೊಟ್ರ ಅಂತ ಸಿದ್ದರಾಮಯ್ಯನವರು, ನಿಂತ್ಕೊಂಡೆ ನಿಂತ್ಕೊಳ್ತೀನಿ ಅಂತ. ಅಲ್ಲ, ಇವತ್ತು ಕೂಡ ಅಷ್ಟೊಂದು ಕ್ಲಾರಿಟಿ ಆಗಿ ಉತ್ತರ ಸಿಗ್ಲಿಲ್ಲ ಅಷ್ಟೊತ್ತಿ. ಏನಂದ್ರೆ, ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗೊಂದಲಗಳಿವೆ. ಏನಂದ್ರೆ, ಪ್ರಮುಖವಾಗಿ ಅವ್ರು ಹೇಳೋದಾದ್ರೆ ಕೋಲಾರದಲ್ಲಿ ನಿಂತರು ಕೂಡ ನಾನು 200% ಗೆದ್ದೆ ಗೆಲ್ತೀನಿ. ಯತೀಂದ್ರ ಅವರು ಯಾವುದೇ ರೀತಿಯಾದಂತಹ ಸರ್ವೆಗಳು ಕೂಡ ಮಾಡ್ತಿಲ್ಲ, ಹೀಗಾಗಿ ಕೋಲಾರ ಕೂಡ ಸ್ಪರ್ಧೆ ಮಾಡ್ತೀನಿ. ಮತ್ತೆ ಬಾದಾಮಿಗೂ ಕೂಡ ಕರೀತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ಕ್ಷೇತ್ರದಲ್ಲಿ ಅಂದ್ರೆ ಚುನಾವಣೆಗೆ ನಿಲ್ಬೇಕು ಅಂತ ಸೂಚನೆ ಕೊಡ್ತಾರೆ, ಆ ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ನಾನು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಡ್ತಾ ಇದ್ದೀನಿ. ಆದ್ರೆ ಪ್ರಮುಖವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಪರ್ಧೆ ಮಾಡಿದ್ದೆ, ಆದ್ರೆ ಹೋಗೋದಕ್ಕೂ ಬರೋದಕ್ಕೂ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇವೆ ಅನ್ನೋ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದಲ್ಲಿ ಆ ಒಂದು ಕ್ಷೇತ್ರಗಳಲ್ಲೇ ಸ್ಪರ್ಧೆ ಮಾಡೋದು ಉಚಿತ ಅಂತ ಹೇಳಿ ಆ ಭಾಗದಲ್ಲೇ ಒಂದು ಕ್ಷೇತ್ರ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ, ಎಲ್ಲೋ ಒಂದು ಕಡೆ ಕೋಲಾರಕ್ಕೆ ಸ್ಪರ್ಧೆ ಮಾಡುವ ಒಲವು ಇಂಗಿತ ವ್ಯಕ್ತಪಡಿಸಿದ್ರು ಕೂಡ ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಇವತ್ತು ಸ್ಪಷ್ಟಪಡಿಸಿದ್ದಾರೆ ಶ್ರುತಿ. ಓಕೆ ಪ್ರವೀಣ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗೆ.